ಅಂಬೇಡ್ಕರ್ ಅವರಂತ ಧೀಮಂತ ವ್ಯಕ್ತಿಗಳೇ ಹಿಂದೂ ಧರ್ಮದ ಕುರಿತು ಮಾತನಾಡಿಲ್ಲ ಅವರ ಹೆಸರು ಹೇಳಿಕೊಂಡು ಧರ್ಮದ ವಿರುದ್ಧ ಮಾತನಾಡಿದ ಒಬ್ಬರಿಂದ ಹಿಂದೂ ಧರ್ಮ ಅಲ್ಲಾಡೋದಿಲ್ಲ ಅಂತ ಚಕ್ರವರ್ತಿ ಸೂಲಿಬೆಲೆ ಅಭಿಪ್ರಾಯಪಟ್ಟರು ಎಂಕನ್ಮಡಿ ಪಟ್ಟಣದಲ್ಲಿ ನಡೆದ ನಾನು ಹಿಂದೂ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದವರು ಹಿಂದೂ ಧರ್ಮದ ಕುರಿತಾಗಿ ಯಾರೋ ಒಬ್ಬರು ಮಾತನಾಡಿದ್ರೆ ಈ ಧರ್ಮ ಅಲ್ಲಾಡೋದಿಲ್ಲ ಹಿಂದೂ ಪದದ ಅರ್ಥ ಅಶ್ಲೀಲ ಎಂದು ಯಾವುದು ಡಿಕ್ಷನರಿ ನೋಡಿ ಹೇಳಿದವರಿಗೆ ನಂತರ ಅದು ಯಾವ ಡಿಕ್ಷನರಿ ಅನ್ನೋದೇ ನೆನಪಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೆಸರಿಸಿದ ಸೂಲಿಬಲಿ ಚಕ್ರವರ್ತಿ ವಾಗ್ದಾಳಿ ನಡೆಸಿದ್ರು ನನ್ನ ಧರ್ಮ ಹಾಗೂ ತಾಯಿಗೆ ಮಾತನಾಡಿದಾಗ ಅವರ ಕ್ಷೇತ್ರಕ್ಕೆ ಹೋಗಿ ತಕ್ಕ ಉತ್ತರ ನೀಡಬೇಕು ಅನಿಸ್ತು ಹಿಂದೂ ಪದದ ಅರ್ಥ ಅಶ್ಲೀಲ ಎಂದವರಿಗೆ ತಕ್ಕ ಉತ್ತರ ನೀಡಬೇಕೆಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿರುವೆ ನನ್ನನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ಜಾತಿಯಿಂದ ಟೀಕೆ ಮಾಡಿದ್ರೆ ಸುಮ್ಮನಿರುವೆ ಆದರೆ ಧರ್ಮದ ವಿಚಾರಕ್ಕೆ ಬಂದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ಸೂಲಿಬಲೆ ಗುಡುಗಿದ್ರು ಇನ್ನು ಹಿಂದೂ ಧರ್ಮ ವಿಜ್ಞಾನ ಇದ್ದ ಹಾಗೆ ಇದಕ್ಕೆ ಸಂಸ್ಥಾಪಕರು ಇಲ್ಲ ಅಳಿದು ಹೋಗುವ ಧರ್ಮ ಹಿಂದೂ ಧರ್ಮವಲ್ಲ ಹಿಂದೂ ಪರ್ಷಾದಿಂದ ಬಂದಿದ್ದು ಅಂತ ಇವರು ಹೇಳ್ತಾರೆ ಹಿಂದೂ ರಾಷ್ಟ್ರ ಎಂದು ಕರೆಯುವುದು ಸಪ್ತ ಸಿಂಧು ರಾಷ್ಟ್ರ ಎನ್ನುವಂಥದ್ದು ಏಳು ನದಿಗಳನ್ನ ಪ್ರತಿನಿತ್ಯ ಸ್ಮರಿಸಿ ಸ್ನಾನ ಮಾಡ್ತೇವೆ ಪ್ರಕೃತ ಭಾಷೆಯಲ್ಲಿ ಸಕಾರ ಹಕಾರ ಆಗಿರೋದ್ರಿಂದ ಹಫ್ತ್ ಹಿಂದೂ ಅಂತ ಬಳಸಿದ್ರು ಹಿಂದೂ ಅಲ್ಲಿಂದ ಬಂದಿದ್ದಲ್ಲ ಸಪ್ತ ಸಿಂಧು ಇಲ್ಲಿಂದ ಹೋಗಿದ್ದು ಎಂದ್ರು ಇನ್ನು ಹಿಂದೂಗಳು ಈಗ ಜಾಗೃತರಾಗಿದ್ದಾರೆ ಮೊದಲಿನಂತೆ ನಾಲಿಗೆ ಹರಿಬಿಟ್ರೆ ಯುವಕರು ಸ್ಪಷ್ಟ ಉತ್ತರ ನೀಡುತ್ತಾರೆ ಹಲಾಲ್ ವಿಚಾರವಾಗಿ ಹಿಂದೂ ಯುವಕರು ಬೀಗಿ ಬಂದು ನಿಲ್ಲುತ್ತಾರೆ ಏನು ಮಾತನಾಡುತ್ತೇವೆ ಅಂದ್ರೆ ಈಗ ನಡೆಯೋದಿಲ್ಲ ಅನ್ಯ ಧರ್ಮದ ವಿರುದ್ಧ ಮಾತನಾಡುವ ಶಕ್ತಿ ತೋರಿಸಿದ ಹಲವರು ಹಿಂದೂ ಧರ್ಮದ ವಿರುದ್ಧ ಮಾತನಾಡುವ ಚಾಳಿ ಬೆಳೆಸಿಕೊಟ್ಟಿದ್ದಾರೆ ಅಂತ ಗುಡುಗಿದ್ರು ಯಾಕೆ ಅಂದ್ರೆ ನನಗೆ ಹೆಮ್ಮೆ ಯಾಕೆ ಅಂದ್ರೆ ಒಂದು ಜಾತಿಯನ್ನು ಇಟ್ಟುಕೊಂಡು ಕಲಿಬಹುದು ಜನ ಒಂದು ಪಕ್ಷವನ್ನು ಇಟ್ಟುಕೊಂಡು ಕಲಿಬಹುದು ಜನ ಒಬ್ಬ ವ್ಯಕ್ತಿಯ ಅಭಿಮಾನವನ್ನು ಇಟ್ಟುಕೊಂಡು ಕಲಿಬಹುದು ಜನ ಒಬ್ಬ ವ್ಯಕ್ತಿಯ ಹಣದ ಹಿಂದೆ ಬೆನ್ನು ಬಿದ್ದು ಕಲಿಬಹುದು ಜನ ಆದ್ರೆ ಸ್ವಾಭಿಮಾನದಿಂದ ಕಲಿಯೋದೇನಿದೆಯಲ್ಲ ಕೊಟ್ಟು ಕಲಿಯೋದಲ್ಲ ಇದು ಇಸ್ಕೊಂಡು ಕಲಿಯೋದಲ್ಲ ಮುಂದೊಂದು ದಿನ ಇದರ ಬಾಕಿ ತೀರಿಸುವಂತಹ ಕಾಲ ಇದು ಬಾಕಿ ತೀರಿಸುವಂತಹ ಎಂಥ ಬಾಕಿ ತೀರಿಸೋದು ಅಂದ್ರೆ ನಮ್ಮ ಮನೆಯೊಳಗೆ ಹುಟ್ಟಿರುವಂತಹ ಮಕ್ಕಳು ನಮ್ಮ ತಂದೆ ತಾಯಿ ಆದವರು ನನ್ನ ಮಗ ತಪ್ಪು ಮಾಡ್ಯಾನ ಅಂತ ಅನ್ಬೇಕಾದ್ರ ಮುದ್ದು ಮಾಡಿ ಕಳಿಸಿದ್ರು ಅಂದ್ರ ಅವ ಮತ್ತೊಬ್ಬ ದುಷ್ಟ ಆಗಿ ಸಮಾಜಕ್ಕೆ ಸಿಗಲಿಕ್ಕೆ ಸಾಧ್ಯ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಲ ನಮ್ಮ ತಾಯಿನೇ ಬುದ್ಧಿ ಹೇಳಬೇಕು ನಮ್ಮ ತಂದೆನೇ ಬುದ್ಧಿ ಹೇಳಬೇಕು ಆ ಬುದ್ಧಿಯನ್ನ ಯಾರಿಗೆ ಹೇಳಬೇಕು ಎಂಕನ ಮರಡಿಯ ಜನ ಅಂದ್ರೆ ನೀವು ಅರ್ಥ ಆಗಿದೆ ಆಗಿದೆ ತಂದೆ ತಾಯಿನೇ ಹೇಳಬೇಕು ಮನೆ ಮಕ್ಕಳಿಗೆ ಬೇರೆಯವ್ರು ಹೇಳಿದ್ರು ನೀನ್ಯಾವಲೆ ಅಂತಾರ ಅಪ್ಪಲ್ಲ ಅವಲ್ಲ ಅಣ್ಣಲ್ಲ ತಮ್ಮಲ್ಲ ಕಾಕ ಚಿಕ್ಕಪ್ಪ ದೊಡ್ಡಪ್ಪ ಅಲ್ಲ ನೀನ್ಯಾವಲೆ ಹೇಳಿಕೊಳ್ಳುವಾಗ ಹೇಳಬೇಕಾಗಿರುವ ತಾಕತ್ತಿರುವಂತದ್ದು ನಾನು ಹಿಂದೂ ಅಂತ ಹೇಳಿ ನಿಂತವೇ ಯಾವ ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು ಯಾವ ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು ಏನ್ ಬುದ್ಧಿವಂತರು ಒಂದು ಮುಖ ನೋಡಿದ್ರು ಒಂದ್ ಹೊತ್ತು ಉಣ್ಣಕ್ಕಾಗಲ್ಲ ಅಂಥವ್ರನ್ನೆಲ್ಲ ಕಲಿಸಿಕೊಂಡು ಜಗತ್ತಿನ ಬುದ್ಧಿವಂತರು ಅಂತ ಜಗತ್ತಿನ ಬುದ್ಧಿವಂತರಂತೆ ಇವ್ರ ಹಣೆ ಬರುತ್ತೆ ನೇರವಾಗಿ ಹೇಳ್ತಾ ಇದ್ದೀನಿ ಮನೆಯಾಗ ಹೆಂಡ್ರು ಮಾತು ಕೇಳಲ್ಲ ವೇದಿಕೆ ಮೇಲೆ ಸಮಾಜಕ್ಕೆ ಕೇಳುವಂತ ಜನ ಹೊಟ್ಟಾರು ದುರಂತ ನಮ್ದು ಈ ಸಮಾಜದ ದುರಂತ ಏನು ಅಂದ್ರೆ ಅವರನ್ನ ಇಷ್ಟು ಜನ ಕಲ್ತು ಏನ್ ನೋಡ್ತೀವಿ ಅಂತ ಕೇಳಿದ್ರು ನಮ್ ಜನ ಹೇಳ್ತಿರ್ತಾರೆ ಎದಕ್ ಹೋಗಿದ್ರಿ ಅಂದ್ರ ಏನಿಲ್ರಿ ನಮಗ ಸಣ್ಣ ಹುಡುಗರು ಅಂತಾರ ಟಿವಿ ನೋಡಿದ್ರು ಚಿಂಟು ಟಿವಿ ನೋಡಿದ್ರ ಸಣ್ಣ ಹುಡುಗರು ಅಂತಾರ ನಾವು ಬೈಲಾ ಕೂತ ಅವ್ರದೊಂದು ಚಿಂಟು ಟಿವಿ ಹೆಂಗ್ ನಡೀತಿರ್ತದಲ್ಲ ಆಟ ಆ ಆಟ ನೋಡ್ಕೊಂಡ್ ಬರಕ್ ಹೋಗಿದ್ವಿ ಅನ್ನೋ ಅಷ್ಟರ ಮಟ್ಟಿಗೆ ಜನರು ಮನಸ್ಸು ತಯಾರಾಗ್ಯದಿ ಒಂದು ತಿಳ್ಕೊಳ್ಬೇಕು ಸಮಾಜ ನಾನ್ ಯಾರು ಅಂದ್ರೆ ನಾನು ಹಿಂದೂ ಅನ್ಬೇಕು ಅಂತ ಆದ್ರೆ ಹಿಂದೂ ಮುಂದೆ ವಿಚಾರ ಮಾಡುವ ಕಾಲಘಟ್ಟಕ್ಕೆ ನಮ್ಮನ್ನು ತಂದು ತಲುಪಿಸಿದಾರಲ್ಲ ಯಾವ ಕಾರಣಕ್ಕೆ ತಲುಪಿಸಿದ್ದಾರೆ ಅಂದ್ರೆ ಹೇಳ್ತಾರ್ರಿ ಅದ್ಭುತ ಹೇಳ್ತಾರ್ರಿ ಮಾತುಗಳಿಗೆ ಏನು ಕೊರತೆಯೇ ಇಲ್ಲ ಯಾಕಂದ್ರೆ ಬಂಡವಾಳ ಅದಾಗೆ ಏನ್ ಮಾತು ಬಾಯಿ ತೆಗೆದ್ರೆ ಸಾಕು ಬುದ್ಧ ಬಸವ ಅಂಬೇಡ್ಕರ್
ಮಾರ್ಕ್ಸ್ ಲೆನಿನ್ ಹೇಳ್ಬೇಕ್ರಿ, ಹೇಳ್ಬೇಕು. ಹೆಂಗ್ ಹೇಳ್ಬೇಕು ಅಂತಂದ್ರೆ ಬುದ್ಧ ನಡೆದಂತೆ ನಡಿಬೇಕು, ಬಸವ ನಡೆದಂತೆ ನಡಿಬೇಕು, ಅಂಬೇಡ್ಕರ್ ಬದುಕಿದಂತೆ ಬದುಕಬೇಕು. ಅದು ನಮ್ಮ ನೈತಿಕತೆ, ಈ ಸಮಾಜಕ್ಕೆ ಕೊಡುವ ಸಂದೇಶ, ಅದು ಈ ಸಮಾಜಕ್ಕೆ ಕೊಡುವಂತ ಆದರ್ಶ. ಇನ್ನೇನ್ ಮಾಡಕ್ ಹೊಂಟ್ರಿ ನೀವು? ಒಂದು ತಿಳ್ಕೊಳ್ಬೇಕು, ಯಾವನೇ ಆಗಿರ್ಲಿ ಹಿಂದೂ ಸಮಾಜ ಹಿಂದುತ್ವದ ಬಗ್ಗೆ ಮಾತನಾಡಿದ ಒಂದೇ ಒಂದು ಸಂದೇಶ, ಈ ಹಿಂದುತ್ವ ಅಂತ ಏನದ ಅಲ್ರಿ, ಈ ಸನಾತನ ಧರ್ಮ ಅಂತ ಏನದ ಅಲ್ಲ, ಈ ಧರ್ಮ ನಿಮ್ಮೂರೊಳಗ ಒಂದೇ ಸಬಕಾರ ಇರಬಹುದು, ಜಗತ್ತಿನ ತುಂಬಾ ಅದೆಷ್ಟು ಸಬಕಾರಗಳು ಸೌಕಾರಗಳು ಬಂದ್ ಹೋಗ್ಯಾರ, ಅವನ್ನೆಲ್ಲ ಈ ಹಿಂದೂ ಸಮಾಜ ಏನಿದೆ, ಈ ಹಿಂದೂ ಧರ್ಮ ಏನಿದೆ ಎಲ್ಲ ಹಚ್ಕೊಂಡು ಬಿಸಾಕ ಹೋಗಿಲ್ಲ, ಲಾಸ್ಟಿಗೆ ನಿಮ್ ಬಾತ್ರೂಮ್ ನೊಳಗ ಒಂದಿಷ್ಟು ತುಂಡಾದ್ಮೇಲೆ ಒಂದ್ ಜಾಗ ಕಿಟ್ಟಿರ್ತಿರ್ಲ, ಹಂಗಿಟ್ಟು ಸಮಾಜ ಕಟ್ಟಿದ ಸಮಾಜ ನಮ್ದು. ಅರ್ಥಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಸಬಕಾರ ಮೈ ಹಚ್ಕೊಂಡಿದ್ದು ಉಳಿತು ಈ ತುಂಡು ಅಂದ್ರ ಲಾಸ್ಟಿಗೆ ಹೊರ ಹೋಗಿ ಬಂದ್ ಕೈ ತುಪ್ಪಳಕ್ಕೆ ಇಟ್ಟಿರ್ತಿರ್ಲ. ಹಂಗ ಯಾರ್ಯಾರು ಬಂದಿವಿ ಬರ್ರಿ, ಬಂದವರು ಮೊಗಲ್ರಂಥವ್ರು ಬಂದ್ರು, ನೂರಾರು ಜನ ಬಂದ್ರು, ಸಾವಿರಾರು ಜನ ಬಂದ್ರು, ಯಾರೇನು ನನ್ನ ಭಾಷೆ ಅಲ್ಲ, ನನ್ನ ಭಾಷೆ. ಯಾಕಂದ್ರೆ ನೀ ತತ್ವ ಹೇಳ್ತಿದ್ದಿ, ನೀ ಸಿದ್ಧಾಂತ ಹೇಳ್ತಿದ್ದಿ, ನೀನು ಆದರ್ಶ ಹೇಳ್ತಿ ಅಂದ್ರೆ ಹಂಗ ಬದುಕಪ್ಪ, ಹಂಗ ಬದುಕಲ್ಲ. ಅರೆ ಬೇಕಾಗಿದೆ ನನಗೆ, ಏನ್ ಬೇಕಾಗಿದೆ ಅಂದ್ರೆ ನನ್ನ ಹಿಂದೆ ಜನ ಇದ್ದಾರೆ, ಇರ್ಲಿ ಯಾರು ಬೇಡ, ಅಲ್ಲೊಂದು ಇಲ್ಲೊಂದು, ಅಲ್ಲೊಬ್ರು ಇಲ್ಲೊಬ್ರು ಕೂತು ನಾವು 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 ಬೆಂಕಿ ಹಚ್ತೀವಿ ಅಂತಾರ, ಫೋಟೋ ಸುಡುತ್ತೀವಿ ಅಂತಾರ. ದುರಂತ ನಮ್ದೇನು ಅಂದ್ರ, ಒಬ್ಬ ಇಂಟರ್ವ್ಯೂ ನಾನು, ನಾ ಎಂ ಎ ಎಲ್ ಎಲ್ ಬಿ ಮಾಡಿದ್ದೀನಿ, ನಾ ಡಿಗ್ರಿ ಮಾಡಿದ್ದೀನಿ, ನಾನು ಲೆಕ್ಚರ್ ಆಗಿದ್ದೀನಿ, ಆದ್ರೆ ಬೀದಿಗೆ ಇದು ಸ್ಟ್ರೈಕ್ ಮಾಡ್ತಾ ಇದ್ದೀನಿ ನಮ್ಮ ಸೌಕಾರನ ಪರವಾಗಿ ಅಂತ ಹೇಳ್ತಿದ್ದ. ನನಗನಿಸ್ತು ಅಷ್ಟೆಲ್ಲ ಓದಿದವ ಬೀದಿಗಳಲ್ಲಿ ಸ್ಟ್ರೈಕ್ ಮಾಡಕತ್ತ, ನಾ ಯಾಕಪ್ಪ ನಿಮ್ ಸೌಕರ್ಯ ಒಂದ್ ಕೆಲ್ಸ ಕೊಡ್ಲಿಲ್ಲ, ಗಳಿಸಿದ್ದೇನು, ಏನ್ ಹೇಳಿಕೊಟ್ಟಿದ್ದೀರಿ ಸಮಾಜಕ್ಕೆ? ಅದೇ ಹಿಂದೂ ಸಿಂಧುವಿ ಸ್ವರಾಜ್ಯವನ್ನ ಸ್ಥಾಪಿಸಿರ್ತಕ್ಕಂತ ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವರ ಮಗ ಏನ್ ಹೇಳ್ದಪ್ಪ ನೀನು, ಅವ್ರ ಮಗ ವಿಷ ಉಣಿಸಿದ ಅನ್ನುವಂತಹ ಪದ ಬಳಕೆ ಮಾಡ್ತಿರಲ್ಲ, ನಿಮಗೆ ನೈತಿಕತೆ ಅಥವಾ ನಿಮಗೇನಾದ್ರೂ ಸಮಾಜದ ಜವಾಬ್ದಾರಿ ಅಂತಿದ್ರೆ ತಾಕತ್ತು ಅಂತಿದ್ರೆ ಧೈರ್ಯ ಅಂತಿದ್ರೆ ದಮ್ಮು ಅಂತಿದ್ರೆ ಇದ್ರೆ ಏನ್ ಹೇಳ್ಬೇಕು, ಯಾರು ಯಾರು ಮದಕರಿ ನಾಯಕರಿಗೆ, ಮದಕರಿ ನಾಯಕರಿಗೆ ಪಶ್ಚಿಮ ವಾಹಿನಿಯಲ್ಲಿ ಗೃಹ ಬಂಧನದೊಳಗಿಟ್ಟು ಅವ್ರು ಉಣ್ಣುವ ಅನ್ನಕ್ಕೆ ವಿಷ ಇಟ್ರಲ್ಲ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ತಾಕತ್ತಿದ್ರು ಇವ್ರು ಹೇಳ್ಬೇಕಲ್ಲ, ವಾಲ್ಮೀಕಿ ಮಹರ್ಷಿಗಳಂತ ತ್ಯಾಗ ಬಲಿದಾನ ಈ ಸಮಾಜಕ್ಕೆ ರಾಮ ರಾಮಾಯಣದಂತಹ ಆದರ್ಶಗಳನ್ನು ಕೊಟ್ಟಂತ ಮಹಾತ್ಮನ ಆದರ್ಶ ಮೌಲ್ಯಗಳನ್ನ ಹೇಳಿಕೊಂಡು ನಿಮ್ ಕೆಪಾಸಿಟಿ ಏನು, ಸುಡುಗಾಟ ಉಣ್ಣದ ನಾ ಬೇಡಂದಿಲ್ಲ,
ನಾ ಬ್ಯಾನ್ ಅಂದಿಲ್ಲ ಯಾಕಂದ್ರೆ ಮೌಢ್ಯವನ್ನು ವಿರೋಧಿಸಬೇಕು ಮೌಢ್ಯವನ್ನು ತೊಲಗಿಸಬೇಕು ಯಾರು ಬ್ಯಾನ್ ಅಂದಾರು ಹುಂಡ್ರಿ ಹುಂಡ್ರಿ ಆದರೆ ನಾವು ಏನು ಹೇಳ್ತೀವಿ ನಮ್ಮಲ್ಲಿ ಒಂದು ನಮ್ಮ ಸಮಾಜದ ಒಂದು ಚಿಂತನೆ ಇದೆ ನಮ್ಮ ಧರ್ಮದಲ್ಲಿ ಒಂದು ಆಚರಣೆ ಇದೆ ಏನು ಅಂದ್ರೆ ಸ್ಮಶಾನಕ್ಕೆ ಹೋಗಬಾರದು ಅಂತ ಏನಿಲ್ಲರಿ ನಮ್ಮ ಮೂಲ ದೇವ ದೇವತೆ ದೈವ ಶಿವ ಇರೋದು ಸುಡಗಾರಿನಳ ಒಳಗನ ಅವ ಸುಟ್ಟು ಬಸ್ವವನ್ನೇ ಹಣಿಗಟ್ಟಿಕೊಂಡು ಬೆಳೆದಂತ ಸಮಾಜ ಇದು ಸುಡಗಾರಿನ ಬಗ್ಗೆ ನಮ್ಮ ಅಭಿಪ್ರಾಯ ತಪ್ಪೇ ಇಲ್ಲ ತಪ್ಪೇ ಇಲ್ಲ ಅದರ ಜಾಗ ನೋಡಿಕೊಳ್ಳುವಂತ ವಿಚಾರ ಕೂಡ ನಮ್ದೇನು ತೊಂದ್ರೂ ಇಲ್ಲ ಅದ್ರ ಒಂದು ತಿಳ್ಕೊಳ್ಬೇಕು ಮೌಢ್ಯವನ್ನು ತೊಲಗಿಸ್ತೀವಿ ಅನ್ನೋದಾದ್ರೆ ತೊಲಗಿಸ್ರಿ ಸಂತೋಷ ಸಮಾಜದಲ್ಲಿ ಇವತ್ತು ಅದು ಆಗಬೇಕು ಖಂಡಿತ ಹೆಮ್ಮೆ ನಮ್ಮಲ್ಲಿ ಯಾವುದು ನಮ್ಮ ಜನ ನಾವು ಹೇಳ್ತೀವಿ ಹಿಂದುತ್ವ ಏನ್ ಹೇಳುತ್ತೋ ಹಿಂದೂ ಸಮಾಜ ಏನ್ ಹೇಳುತ್ತೋ ಸನಾತನ ಧರ್ಮ ಏನ್ ಹೇಳುತ್ತೋ ಅದನ್ನು ವಿರೋಧ ಮಾಡುತ್ತೀವಿ ಅನ್ನೋದಾದ್ರೆ ಅನ್ನೋದಾದ್ರೆ ನಮ್ಮ ಮನೆಯೊಳಗೆ ನಮ್ಮ ಯಜಮಾನರು ನಮ್ಮ ಹಿರಿಯರು ನಮ್ಮ ತಾಯಿ ನಮ್ಗೆ ಹೇಳ್ಬಿಟ್ಟಾರ ತಮ್ಮ ಯಾವುದೇ ಕಾರಣಕ್ಕೂ ಪಕೆನೊಳಗೆ ಏನು ತಿನ್ನಬಾರದು ಅಂತ ಇದು ಮೌಢ್ಯನ ನಮ್ಗೆ ಹೇಳ್ಕೊಟ್ಬಿಟ್ಟ ನಾವು ಅದನ್ನ ಅನುಭವಿಸ್ಕೊಂತ ಬಂದೀವಿ ಸಣ್ಣ ಹುಡುಗರು ತಿಂದ್ರ ತೆನಿ ತೆನಿ ಕಟ್ಟು ಹೇಳ್ತಿದ್ವು ಅಲ್ಲಿ ಹೋಗಿ ತಿನ್ಬಾರ್ದು ಅಂತಿದ್ವಿ ಎಲ್ಲರೂ ಅನುಭವಿಸಿರ್ತೀವಿ ಅದಕ್ಕೆ ನನಗೂ ಈ ಮೌಢ್ಯ ಹೆಂಗ್ ಬೆಳೆದದಲ್ಲ ಈ ಮೌಢ್ಯ ತೊಲಗಿಸ್ರು ಒಂದ್ಸಲ ನಾನೇನ್ ಬೇಡ ಅಂತ ಆದ್ರೆ ಯಾವತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಕಾಲ ಬರಬಾರ್ದು ನಿಮ್ಮ ಬದುಕು ಆದರ್ಶ ಆಗಬೇಕು ಹೆಂಗ ಆದರ್ಶ ಆಗಬೇಕು ಈಗ ಹೆಂಗಾಗಿರಿ ಅನ್ನೋದನ್ನು ಕೇಳಬೇಕಾಗಿದೆ ಬಾಬಾ ಸಾಹೇಬರು ಬರೆದಿರ್ತಕ್ಕಂತ ಈ ಸಂವಿಧಾನದ ಅಡಿ ಒಳಗೆ ಜಗತ್ತೇ ತಲೆಬಾಗಿಸುವಂತಹ ಜಗತ್ತೇ ತಲೆ ಮೇಲೆ ಇಟ್ಟು ಮೆರೆಸುವಂತಹ ಧರ್ಮದ ಗ್ರಂಥ ಇವತ್ತು ಸಂವಿಧಾನ ಆ ಸಂವಿಧಾನದ ಆಶಯದಂತೆ ಬದುಕಬೇಕು ಅನ್ನೋದಾದ್ರೆ ಆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಅನ್ನೋದಾದ್ರೆ ಈ ನಾಡಿನೊಳಗೆ ಯಾರು ಈ ದೇಶದ ನ್ಯಾಯಾಂಗವನ್ನ ಈ ದೇಶದ ಕಾನೂನನ್ನ ಈ ದೇಶದ ಪೊಲೀಸರನ್ನ ಗೌರವಿಸಲ್ಲ ಅಂದ್ರಲ್ಲ ಅವ್ರಿಗೆ ಯಾಕಪ್ಪ ಹೇಳಲಿಲ್ಲ ಈ ದೇಶದ ಸಂವಿಧಾನವನ್ನು ಪಾಲಿಸಬೇಕು ಅನ್ನುವಂತ ಧೈರ್ಯ ಇಲ್ವಾ ದಲಿತರ ಬಗ್ಗೆ ಇರುವ ಕಾಳಜಿ ಪ್ರೀತಿ ನನಗೆ ಹೆಮ್ಮೆ ಇದೆ ಕಾಳಜಿ ಪ್ರೀತಿ ಹೆಮ್ಮೆ ಇದೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ನುಗ್ಗಿ ಬೆಂಕಿ ಹಚ್ಚಿ ಪೊಲೀಸರ ಜೀಪಿನ ಮೇಲೆ ಅಲ್ಲಿರುವಂತ 15-20 ಜನ ಪೊಲೀಸರಿಗೆ ಹೊಡೆದು ಹಲ್ಲೆ ಮಾಡಿ ಸ್ಟೇಷನ್ಗೆ ಬೆಂಕಿ ಹಚ್ಚಿದಾಗ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಆತನ ಮನೆಗೆ ಬೆಂಕಿ ಹಚ್ಚಿದಾಗ ಜಿಪ್ ಹಾಕಿದ್ದರು ಬಾಯಿಗೆ ಯಾಕೆ ಈ ಪ್ರಶ್ನೆ ಅಂದ್ರೆ ಮಾತನಾಡೋದಷ್ಟೇ ಅಲ್ಲ ಮಾತು ಆದರ್ಶ ಆಗಿರಬೇಕು ಮಾತು ಆದರ್ಶ ಆಗಿರಬೇಕು ಆದ್ರೆ ಆದ್ರೆ ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಹೆಸರಷ್ಟ ಫೋಟೋ ಮಾತ್ರ ಇವ್ರದ ದುರಂತ ಈ ಸಮಾಜದ್ದು ನನಗನ್ನಿಸ್ತು ಹುಡುಕಿದೆ ಎಲ್ಲಾದ್ರೂ ಹೈಡೆಲ್ ಆಗಿ ಆದ್ರೂ ಹಾಕ್ಯಾರ ಅವ್ರ ಮೂವರು ಫೋಟೋ ಅಂದ್ರ ಸಿಗ್ಲೇ ಇಲ್ರಿ ಇದು ಟೀಕೆ ಅಲ್ಲ ಇದು ಟೀಕೆ ಅಲ್ಲ ಇದು ಈ ಸಮಾಜದ ಧ್ವನಿ ಈ ಸಮಾಜ ಹತ್ತಿರದಿಂದನೂ ಗಮನಿಸಿ ಆಗಿದೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ಮುಂದೆ ಬರುವ ದಿನಗಳಲ್ಲಿ ಪೂಜ್ಯರ ಆದೇಶ ಆಗಿದೆ ಏನು ಅಂದ್ರೆ ನಮ್ಮವ ನಮ್ಮ ಮಗ ತಪ್ಪು ಮಾಡ್ಯಾನ ನಿಜಾನಿ ತಪ್ಪು ಮಾಡ್ಯಾನ ನಾವು ಬ್ಯಾರ್ಯಾರ ಮಕ್ಕಳು ಹೊಡೆದ್ ಕೇಳಲ್ರಿ ಅವ್ರವ್ವ ಅವ್ರಪ್ಪ ಬರ್ತಾರ ನಮ್ಮ ಮಕ್ಕಳು ನಾವು ಹೊಡೆದ್ರೆ ಮಾತ್ರ ಬುದ್ಧಿ ಕಲೀಲಿಕ್ಕೆ ಸಾಧ್ಯ ಅದ ಇಲ್ಲ ಅಂದ್ರೆ ಬ್ಯಾರ್ಯಾರ ಹೊಡೆದ್ರು ಅಂದ್ರೆ ಗದ್ಲಕತಿ ಅದಕ್ಕ ಯಮಕನ ಮಾಡಿ ಜನರಿಗೆ ನಿಮ್ಮ ಮಕ್ಕಳನ್ನು ನೀವ ಕಟ್ಟದ ಬುದ್ಧಿ ಹೇಳ್ರಿ ಅಂತ ಹೇಳಬಲ್ಲ ಹೇಳ್ತೀರಿ ಅನ್ನೋ ಭರವಸೆ ಇದೆ ಆದ್ರ ಆದ್ರ ಇನ್ಯಾವ ಇನ್ಯಾವ ದೌಲತ್ತುಗಳನ್ನು ಇಟ್ಟುಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕಿಲ್ಲ ಅನ್ನೋದಾದ್ರೆ ಯಾಕಿಲ್ಲ ಅನ್ನೋದಾದ್ರೆ ನಂದು ಒಂದು ಚಾಲೆಂಜ್ ಇದೆ ಏನು ಅಂದ್ರೆ ಬಸವಣ್ಣನ ತತ್ವದ ಅಡಿಯಲ್ಲಿ
ಬುದ್ಧರ ಆದರ್ಶದ ಅಡಿಯಲ್ಲಿ ಅಂಬೇಡ್ಕರ್ ತ್ಯಾಗದ ಅಡಿಯಲ್ಲಿ ಬದುಕಲಿಕ್ಕೆ ತಯಾರಾಗಿ ನಾವು ನೀವು ಬದುಕಿ ತೋರಿಸೋಣ ಅಷ್ಟೇ ಅಲ್ಲ ಅವರ ತತ್ವ ಸಿದ್ಧಾಂತಗಳಲ್ಲಿ ಈ ಸಮಾಜ ಎಷ್ಟು ಗಟ್ಟಿ ಇದೆ ಅನ್ನುವಂತ ಸಂದೇಶವನ್ನು ಕೊಡುವ ಒಂದು ಸಂದೇಶವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಎಲ್ಲೋ ಹೆಜ್ಜೆಗಳನ್ನು ಹಾಕೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ವಿರಮಿಸುತ್ತೇನೆ ಒಂದ್ಸಲ ಭಾರತ ಮಾತೆಗೆ ಜೈಕಾರವನ್ನು ಹಾಕಿಬಿಡಿ ಬಲ ಭಾರತ್ ಮಾತಾ ಕೀ